ನಮಸ್ಕಾರ ಎಲ್ಲರಿಗೂ ಎಪಿಕ್ ಕ್ವಿಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಸೊ ವೆಡ್ನೆಸ್ಡೇ ಕ್ಯೂ ಎನ್ ಎ ವೀಡಿಯೋಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ, ನಾನು ನೀವೇನಾದರೂ ಕ್ವಶನ್ಸ್ನ ಕಾಮೆಂಟ್ ಮಾಡಿದರೆ ಅದನ್ನು ನಾನು ಒಂದು ವೀಡಿಯೋ ಮಾಡಾಕಿ ವೆಡ್ನೆಸ್ಡೇ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೇನಾದರೂ ಫಿಟ್ನೆಸ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿದ್ರೆ ನೀವು ಮರಿಬೇಡಿ. ಸೊ ಬನ್ನಿ, ಹಾಗಾದರೆ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸಂಪತ್ ಸಚಿನ್ ಅನ್ನೋರು ಕೇಳ್ತಾ ಇದ್ದಾರೆ, ಇಬ್ಬರು ನೈಟ್ ಫಾಲ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ. ಸೊ ಮೊದಲನೇದಾಗಿ ಇದು ಟೀನೇಜ್ ಹುಡುಗರಲ್ಲಿ ಬರುತ್ತೆ, ಒಂದು 16 ಅಥವಾ 17 ಏಜ್ ಏನಿರುತ್ತೆ ಆ ಏಜಲ್ಲಿ ಇದು ಆಗುತ್ತೆ. ಅಡಲ್ಟ್ಸಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನೀವು ತಲೆ ಕೆಡ್ಸ್ಕೊಳ್ಳೋಷ್ಟು ದೊಡ್ಡ ಪ್ರಾಬ್ಲಮ್ ಏನಲ್ಲ, ಬಟ್ ಆದ್ರೆ ಇದು ತುಂಬ ಫ್ರೀಕ್ವೆಂಟಾಗಿ ಆಗ್ತಾಯಿದ್ರೆ, ತುಂಬ ದಿನಗಳು ಆಗ್ತಾಯಿದ್ರೆ ಅಥವಾ ವಾರದಲ್ಲಿ 3-4 ಸತಿ ಎಲ್ಲ ಆಗ್ತಾಯಿದ್ರೆ ಒಂದ್ಸತಿ ನೀವು ಡಾಕ್ಟರ್ನ ನೋಡೋದು ಒಳ್ಳೇದಾಗಿರುತ್ತೆ. ಬಟ್ ಯೂಶ್ವಲಿ ಇದು ಆ ಥರ ದೊಡ್ಡ ಪ್ರಾಬ್ಲಮ್ ಏನು ಕಾಸ್ ಮಾಡೋದಿಲ್ಲ. ಸೊ ಬಸವರಾಜ್ ಆರ್ ಪಿ ಅನ್ನೋರು ಕೇಳ್ತಾ ಇದ್ದಾರೆ, ಜಿಮ್ಗೆ ಯಾವ ಟೈಮ್ ಒಳ್ಳೆಯದು, ಮಾರ್ನಿಂಗ್ ಆರ್ ಈವ್ನಿಂಗು ಹೇಳಿ ಅಂತ. ಸೊ ಟೆಕ್ನಿಕಲಿ ಸ್ಪೀಕಿಂಗು, ನನಗೆ ಸಾಯಂಕಾಲ ವರ್ಕೌಟ್ ಮಾಡೋದು ಇಷ್ಟ ಆಗುತ್ತೆ. ಯಾಕಂತಂದರೆ ನನಗೆ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ವರ್ಕೌಟ್ ಮಾಡೋದು ಒಂಥರ ಅನಿಸುತ್ತೆ. ಆದರೆ ಸದ್ಯಕ್ಕೆ ಇವಾಗ ನಾನು ಬೆಳಿಗ್ಗೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲ ಮಾಡೋದ್ರಲ್ಲಿ ಬೆಳಿಗ್ಗೆ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಸೊ ಆ್ಯಕ್ಚುಲಿ ಏನು ವ್ಯತ್ಯಾಸನೇ ಇರೋದಿಲ್ಲ. ನೀವು ಬೆಳಿಗ್ಗೆ ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತೆ, ಚೆನ್ನಾಗಿ ವರ್ಕೌಟ್ ಮಾಡ್ಬೋದು. ಬಟ್ ಆದರೆ ಈವ್ನಿಂಗ್ ವರ್ಕೌಟ್ ಮಾಡಿದಾಗ ನೀವು ದಿನಾಪೂರ್ತಿ ಏನು ಸ್ಟ್ರೆಸ್ ಆಗಿರುತ್ತೆ ಅದೆಲ್ಲ ನೀವು ಜಿಮ್ಮಲ್ಲಿ ಹೋಗಿ ತೆಗೆದಾಕ್ಬೋದು. ಸೊ ಒನ್ ವರ್ಡ್ ಆನ್ಸರ್ ಏನಿದು, ನಿಮ್ಗೆ ಇಷ್ಟ ಬಂದಾಗ ಮಾಡಿ, ಡಯಟ್ನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಸಾಕು ನಿಮ್ಗೆ ರಿಸಲ್ಟ್ಸ್ ಆಟೋಮೆಟಿಕ್ಕಾಗಿ ಸಿಕ್ಬಿಡುತ್ತೆ. ಸೊ ಲಾಸ್ಟ್ ಟೈಮ್ ಇವರು ಒಂದು ಕ್ವಶನ್ ಕೇಳಿದ್ರು, ನಾನು ಹೇಳೋದು ಮಾತಾಡಿದ್ದೆ, ಗಂಗಾಧರ್ ಗಂಗಾನವರು ಆಲ್ರೆಡಿ ಅವರು ಆಕ್ನೆ ಬಗ್ಗೆ ಕ್ವಶನ್ ಕೇಳಿದರು, ಅದನ್ನು ಆನ್ಸರ್ ಮಾಡಿದ್ದೀನಿ. ಅವ್ರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಹೇರ್ ಸುಧೃತೆ ಅಂತಾರೆ ಹೌದಾ ಅಂತ. ಸೊ ವರ್ಕೌಟ್ ಮಾಡೋದ್ರಿಂದ, ಸೊ ಯೂಶ್ವಲಿ ವರ್ಕೌಟ್ ಮಾಡೋದ್ರಿಂದ ಆ ಥರ ಎಲ್ಲ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ಕೂದಲುದ್ರೊಳಗೆ ಬಂದುಬಿಟ್ಟು ಏನಾದರೂ ಜೆನೆಟಿಕಲಿ ಪ್ರಾಬ್ಲಮ್ ಇದ್ದರೆ ಅಥವಾ ವೈಟಮಿನ್ B12 ಆ ಥರ ಯಾವುದಾದ್ರೂ ಒಂದು ವೈಟಮಿನ್ನು ಕಮ್ಮಿ ಇದ್ದರೆ ಬಾಡಿಯಲ್ಲಿ, ಮತ್ತು ನೀರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನಿಮಗೇನಾದರೂ ಹೇರ್ ಫಾಲ್ ಆಗ್ತಾಯಿದ್ರೆ ಹೋಗಿ ಡಾಕ್ಟರ್ನ 100% ಕನ್ಸಲ್ಟ್ ಮಾಡಿ. ಸೊ ಹಳ್ಳಿ ಪ್ಯಾಟಿ ನ್ಯೂಸ್, ಇವ್ರು ತುಂಬ ಕ್ವಶನ್ಸ್ ಕೇಳ್ತಾರೆ. ಇವ್ರ ಹೆಸರು ಬಂದ್ಬಿಟ್ಟು ಆ್ಯಕ್ಚುಲಿ ರೋಹಿತ್ ಅಂತ. ಸೊ ಇವ್ರು ಕೇಳ್ತಾಯಿದ್ದಾರೆ, ಬ್ರೋ ಪುಷಪ್ಸ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ, ಅದನ್ನು ಬಿಟ್ಟು ಬೇರೆ ವರ್ಕೌಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಓಕೆನಾ ಅಂತ. ಸೊ ನೀವು ಒಳ್ಳೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಅಥವಾ ಸ್ಟ್ರೆಂತ್ ಗೇನ್ ಮಾಡೋಕ್ಕೆ ಪುಷಪ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ಆದ್ರೂ ಪುಷಪ್ಸ್ ಬಂದು ತುಂಬ ಒಳ್ಳೆ ಎಕ್ಸಸೈಸ್ ಆಗಿರುತ್ತೆ. ಸೊ ನೀವು ಅದನ್ನು ಕಂಪ್ಲೀಟಾಗಿ ಬಿಡೋಕೆ ಹೋಗಬೇಡಿ, ದಿನಾಗಲೂ ಏನು ಮಾಡೋಕ್ಕೆ ಹೋಗಬೇಡಿ, ಅಗತ್ಯ ಇಲ್ಲ. ಸೊ ವಾಲ್ ಪುಷಪ್ಸು ಅಥವಾ ನೀ ಪುಷಪ್ಸು ಇದೆಲ್ಲದನ್ನು ನೀವು ವಾರಕ್ಕೆ 2-3 ಸತಿ ಪ್ರಾಕ್ಟೀಸ್ ಮಾಡಿ, ಸ್ಲೋ ಆಗಿ ಒಂದೊಂದೇ ರಪ್ನ ಬಿಲ್ಡ್ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅದೇನು ಅಷ್ಟೊಂದು ಕಷ್ಟ ಏನಿಲ್ಲ, ನನಗೂ ಇದೇ ಥರ ಆಗ್ತಾಯಿತ್ತು, ನೀವು ಕೂಡ ಕಲ್ತ್ಕೊಂಡ್ಬಿಡ್ಬೋದು. ಸೊ ಬ್ರೋಕನ್ ಹಾರ್ಟ್ ಅನ್ನೋರು ಹೇಳ್ತಾ ಇದ್ದಾರೆ, ಬ್ರೋ ಸೋಯಾ ಚಂಕ್ಸ್ ಜಾಸ್ತಿ ತಿಂದರೆ ಹಾರ್ಮೋನ್ ಚೇಂಜ್ ಆಗುತ್ತಂತೆ, ಹೌದಾ? ಬಟ್ ಯಾವ ಥರ ಚೇಂಜ್ ಆಗುತ್ತೆ, ಮೆನ್ ಬಾಡಿನಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಪ್ಲೀಸ್ ಹೇಳಿ ಅಂತ. ಸೊ ಇದು ಒಂದು ಮಿತ್ ಆಗಿರುತ್ತೆ. ಸೊ ಇದು ಎಸ್ಟ್ರೋಜಿನ್ ಬಂದ್ಬಿಟ್ಟು ಒಂದು ಫೀಮೇಲ್ ಹಾರ್ಮೋನ್ ಆಗಿರುತ್ತೆ, ನೋಡೋಕ್ಕೆ ಇದ್ರ ಥರನೇ ಸ್ವಲ್ಪ ಇರುತ್ತೆ. ಬಟ್ ಆದ್ರೂ ಇದ್ರ ಮೇಲೆ ತುಂಬ ಕ್ಲಿನಿಕಲ್ ಸ್ಟಡೀಸ್ ನಡೆಸಿದ್ದಾರೆ. ಸೊ ನೀವು ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಬಾಡಿಯಲ್ಲಿ ಎಸ್ಟ್ರೋಜನ್ ಜಾಸ್ತಿ ಆಗೋದಿಲ್ಲ, ಮ್ಯಾನ್ ಬ್ಲೂಸ್ ಬರೋದಿಲ್ಲ, ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿ ತಿನ್ನಿ, ಏನು ಪ್ರಾಬ್ಲಮ್ಮು ಆಗೋದಿಲ್ಲ. ಸೊ ಆರ್ಟಿಸ್ಟ್ ಲೈಫ್ ಅನ್ನೋರು ಹೇಳ್ತಿದ್ರೆ, 1 ವರ್ಷ ಆ್ಯಪ್ಸ್ ವರ್ಕೌಟ್ ಮಾಡಿ ಬಿಟ್ಟರೆ ಏನಾಗುತ್ತೆ ಸೈಡ್ ಎಫೆಕ್ಟ್ಸ್ ಹೇಳಿ ಅಂತ. ಸೊ ಇವರು ಹೇಗೆ ಕೇಳ್ತಿದಾರೆ ಅಂತ ನನಗೆ ಗೊತ್ತು. ಸೊ ಆ್ಯಬ್ಸ್ ವರ್ಕೌಟ್ ಮಾಡಿಬಿಟ್ಬಿಟ್ರೆ ಹೊಟ್ಟೆ ಬಂದುಬಿಡುತ್ತೆ ಅಂತ, ಅದೆಲ್ಲ ಸುಳ್ಳು ಆಗಿಲ್ಲ, ಏನಿಲ್ಲ. ಸೊ ನೀವಾಗ ಆ್ಯಬ್ಸ್ನ ವರ್ಕೌಟ್ ಮಾಡಿಬಿಟ್ಟು ಬಿಲ್ಡ್ ಮಾಡ್ತೀರ ಅಂತ ಇಟ್ಕೊಳೋಣ. ಸೊ ನೀವು ಆ್ಯಬ್ಸ್ ವರ್ಕೌಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇರುತ್ತೆ, ಸೈಜಲ್ಲಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಸಡನ್ನಾಗಿ ವರ್ಕೌಟ್ ಮಾಡಿ ಬಿಟ್ಬಿಟ್ರೆ ಏನಾಗುತ್ತೆ, ಸೊ ಅದ್ರ ಮೇಲೆ ಯಾವುದು ಪ್ರೆಷರ್ ಇಲ್ಲ, ಸೊ ಸ್ವಲ್ಪ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡೋದ್ರಲ್ಲಿ ಕೂಡ ಸ್ವಲ್ಪ ಚಿಕ್ಕದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಂತೇಳ್ಬಿಟ್ಟು ನೀವು ವರ್ಕೌಟ್ ಮಾಡಿಬಿಟ್ಬಿಟ್ರೆ ಫ್ಯಾಟ್ ಆಗಿಬಿಡುತ್ತೆ, ಹೊಟ್ಟೆ ಬಂದುಬಿಡುತ್ತೆ, ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬೋಕ್ಕೆ ಹೋಗಬೇಡಿ. ಸೊ ಸುಜಯ್ ಗೇಮ್ ಶೋ ಅನ್ನೋರು ಹೇಳ್ತಾ ಇದ್ದಾರೆ, ಬ್ರೋ ನನ್ನ ಏಜು 18 ಇಯರ್ಸು, ನಾನು ಜಿಮ್ ಮಾಡ್ಬೋದಾ ಅಂತ. ಸೊ ನೀವು 100% ಜಿಮ್ಗೆ ಹೋಗ್ಬೋದು. ಸೊ ಜಿಮ್ ಹೋಗೋಕ್ಕೆ ಆ ಥರ ಏಜ್ ಏನಿಲ್ಲ. ಸೊ ಇದು ಎಲ್ಲಿ ಬರುತ್ತೆ ಮಿತ್ತ ಅಂತಂದರೆ, ವರ್ಕೌಟ್ ಮಾಡೋದ್ರಿಂದ ಅಥವಾ ಶೋಲ್ಡರ್ ಮೇಲೆ ವೀಟ್ ಹಾಕೋದ್ರಿಂದ ನಮ್ಮ ಗ್ರೋತ್ ಪ್ಲೇಟ್ಸು ಡ್ಯಾಮೇಜ್ ಆಗಿಬಿಡುತ್ತೆ, ಹೈಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಒಂದು ಟೈಮಲ್ಲಿ. ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ನೀವು ವರ್ಕೌಟ್ ಮಾಡೋದ್ರಿಂದ ಆ್ಯಕ್ಚುಲಿ ನೀವು ಹೈಟ್, ನಿಮ್ಮ ಕೇಪಬಿಲಿಟಿ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ವರ್ಕೌಟ್ ಮಾಡೋಕೆ ಸ್ಟಾರ್ಟ್ ಮಾಡಿ, ಒಳ್ಳೆ ಡಯಟ್ ಅಲ್ಲಿ ಹೈ ಪ್ರೋಟೀನ್ ತಿನ್ನಿ, ನಿಮಗೆ ಒಳ್ಳೆಯದು. ಸೊ ಚರಣ್ ರಾಜನ್ ಅವ್ರು ಕೇಳ್ತಿದ್ದಾರೆ, ನಾನು 18 ಇಯರ್ಸು, ನಾನು ಯಾವ ವೇ ಪ್ರೋಟೀನು ತೊಗೊಬೇಕು, ಆ್ಯಂಡ್ 18 ಇಯರ್ಸ್ನಲ್ಲಿ ಪ್ರೋಟೀನು ತೊಗೊಬೋದಾ ಅಂತ. ಸೊ ಪ್ರೋಟೀನ್ ಯಾರು ಬೇಕಾದರೂ ತೊಗೊಂಬಿಡೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದರೂ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಫಸ್ಟು ನಿಮ್ಮ ಡಯಟ್ನ ನೀವು ಸರಿ ಮಾಡ್ಕೊಳ್ಳಿ.
ಸೊ ನೀವು ಯಾವಾಗ ನಿಮ್ಮ ಡಯಟ್ನ ಸರಿ ಮಾಡ್ಕೊತಿರೋ ಆಟೋಮೆಟಿಕ್ಕಾಗಿ ನೀವು ವೆಯ್ಟ್ ಗೇನು ಅಥವಾ ವೆಯ್ಟ್ ಲಾಸ್ ಏನಾಗಬೇಕು ಅಂದ್ಕೊಂಡಿದ್ದೀರೋ 100% ಹಾಗೆ ಆಗ್ತೀರಾ. ವೇ ಪ್ರೋಟೀನ್ ತೊಗೊಂಡಿದ್ರೆ ನಿಮಗೇನೋ ಎಕ್ಸ್ಟ್ರಾ ಮಸಲ್ ಬಂದ್ಬಿಡುತ್ತೆ ಅದೆಲ್ಲ ಸುಳ್ಳು, ಅಥವಾ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅದು ಸುಳ್ಳು. ಸೊ ವೇ ಪ್ರೋಟೀನ್ ಬಂದ್ಬಿಟ್ಟು ನಿಮಗೆ ಏನು ಮಿಕ್ಕೋಗಿರುತ್ತೋ ಪ್ರೋಟೀನ್, ಯಾವುದು ನೀವು ಡಯಟ್ ಮುಖಾಂತರ ತೊಗೊಳಕ್ಕೆ ಆಗ್ತಾ ಇರೋದಿಲ್ಲ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ವೇ ಪ್ರೋಟೀನ್ನ ನಾವು ಯೂಸ್ ಮಾಡೋದು ಅಷ್ಟೇ. ಸೊ ಮಾರುತಿ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೋ ಒಂದು ವೀಕ್ನಲ್ಲಿ ಎಷ್ಟು ದಿನ ಆ್ಯಪ್ಸ್ ವರ್ಕೌಟ್ ಮಾಡಬೇಕು ಅಂತ. ಆ್ಯಪ್ಸ್ ಕೂಡ ಎಲ್ಲ ಥರನೂ ಒಂದು ನಾರ್ಮಲ್ ಮಸಲ್ ಅಷ್ಟೇ. ನೀವು ಅದನ್ನು ಗ್ರೋ ಮಾಡಬೇಕು ಅಥವಾ ಇನ್ನೂ ಸೈಜಲ್ಲಿ ದಪ್ಪ ನೋಡೋಕ್ಕೆ ಇನ್ನೂ ದಪ್ಪ ಕಾಣಿಸ್ಬೇಕು ಅಂತಂದರೆ ನಾರ್ಮಲಾಗಿ 2-3 ಬಾರಿ ವರ್ಕೌಟ್ ಮಾಡಿ, ಸ್ವಲ್ಪ ರೆಸಿಸ್ಟೆನ್ಸ್ ಅಂದರೆ ವೆಯ್ಟ್ ಇಟ್ಕೊಂಡು ವರ್ಕೌಟ್ ಮಾಡೋ ಥರ ಯಾವುದಾದ್ರು ಎಕ್ಸಸೈಸು ನಿಮಗೆ ಗೊತ್ತಿದ್ರೆ ಅಥವಾ ಕೇಬಲ್ ಕ್ರಂಚಸ್ ಅಂತಾರೆ ಆ ಥರ ಎಕ್ಸಸೈಸ್ ನಿಮಗೆ ಮಾಡೋಕ್ಕೆ ಸೌಲಭ್ಯ ಇದ್ದರೆ ಆ ಥರ ಎಕ್ಸಸೈಸ್ ನೀವು ಮಾಡಿ. ರಮೇಶ ಎಮ್ ಸಿ ಅನ್ನೋರು ಕೇಳ್ತಿದ್ದಾರೆ ಸ್ವೀಟ್ ತಿಂದರೆ ದಪ್ಪ ಆಗ್ಬೋದಾ ಅಂತ. ಸೊ ಡೈರೆಕ್ಟಾಗಿ ಹೇಳ್ಬೇಕಂತಂದರೆ ನೀವು ಯಾವ ಊಟ ತಿಂದರೂ ದಪ್ಪ ಆಗಿಬಿಡ್ಬೋದು. ನಿಮಗೆ ಮೇನ್ ಏನು ಬೇಕಾಗಿರುತ್ತೆ, ಪ್ರೋಟೀನು, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸು ಮತ್ತು ವರ್ಕೌಟ್ ಸ್ಟಿಮ್ಯುಲಸು. ಬಟ್ ಆದರೂ ನಾನು ಸ್ವೀಟ್ ತಿಂದು ದಪ್ಪ ಆಗೋದು ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ಬರೀ ಸ್ವೀಟ್ ತಿಂದು ತಿಂದು ದಪ್ಪ ಆಗ್ತಾಯಿದ್ರೆ ವರ್ಕೌಟ್ ಮಾಡಿದಿರಾ ನೀವು ಬರೀ ಫ್ಯಾಟ್ ಗೇನ್ ಆಗ್ತಾ ಇರ್ತೀರಾ, ಅದು ನೋಡೋಕ್ಕೂ ಚೆನ್ನಾಗಿರಲ್ಲ, ಆಮೇಲೆ ಹೆಲ್ತ್ಗೆ ಕೂಡ ಒಳ್ಳೆಯದಲ್ಲ. ಪ್ರೋಟೀನ ಜಾಸ್ತಿ ತಿನ್ನಿ, ಒಳ್ಳೆ ಫುಡ್ನ ತಿನ್ನಿ, ಹಣ್ಣುಗಳು ಮತ್ತು ತರಕಾರಿಗಳನ್ನ ತಿನ್ನಿ, ನೀವು ಆಟೋಮೆಟಿಕ್ಕಾಗಿ ದಪ್ಪ ಆಗಿಬಿಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ವರ್ಕೌಟ್ ಮಾಡೋದನ್ನ ನೀವು ಮರಿಬೇಡಿ. ಸೊ ಚರಣ್ ಕುಮಾರ್ ಅನ್ನೋರು ಕೇಳ್ತಿದ್ದಾರೆ, ಬ್ರೋ ವೇ ಪ್ರೋಟೀನ್ ಕಾಸ್ಟ್ ಕಡಿಮೆ ಇದ್ದರೆ ಅದು ಜೆನ್ಯೂನ್ ಆಗಿರುತ್ತೆ ಅಥವಾ ಅಲ್ಲ, ಹೇಗೆ ಹೇಳಿ ಅಂತ. ಸೊ ಬೆಸ್ಟ್ ಇದಕ್ಕೆ ನೋಡ್ಬೇಕಂತಂದರೆ, ಸೊ ಇಲ್ಲೇ ಏನಾದರೂ ಅವರು ತಯಾರಿ ಮಾಡ್ತಾಯಿದ್ರೆ ವೇ ಪ್ರೋಟೀನ್ನ, ಅವ್ರದ್ದು ವೆಬ್ಸೈಟ್ ಇರುತ್ತೆ, ಅಲ್ಲೇ ಹೋಗಿ ಡೈರೆಕ್ಟಾಗಿ ಆರ್ಡರ್ ಮಾಡಿ, ಅವರೇ ಏನಾದರೂ ಡಿಸ್ಕೌಂಟ್ಸ್ ಕೊಟ್ಟಿದ್ದರೆ ಅದನ್ನು ನೀವು ಅಪ್ಲೈ ಮಾಡ್ಬೋದು. ಒಳ್ಳೆ ಪ್ರೈಸ್ಗೂ ಸಿಕ್ಬಿಡುತ್ತೆ, ಜೆನ್ಯೂನ್ ಆಗೂ ಇರುತ್ತೆ. ಮತ್ತು ಒಂದೊಂದು ಪ್ರೋಟೀನ್ ಬ್ರ್ಯಾಂಡ್ ಇದೆ, ಅದು ಬಂದುಬಿಟ್ಟು ಫಾರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಯಾರೋ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು ಅದನ್ನು ಎಲ್ಲರಿಗೂ ಮಾರ್ತಾ ಇರ್ತಾರೆ. ಸೊ ಆ ಯಾರು ಒಫಿಷಿಯಲ್ ಡಿಸ್ಟ್ರಿಬ್ಯೂಟರು, ಆ ಕಂಪನಿಯವರು ಯಾರು ಹೇಳಿದ್ದಾರೆ ಅನ್ನೋದು ನೀವು ತಿಳ್ಕೊಂಡು ಅವ್ರ ಹತ್ರ ನೀವು ಆರ್ಡರ್ ಮಾಡೋದು ಒಳ್ಳೆಯದಾಗಿರುತ್ತೆ. ಸೊ ಚರಣ್ ರಾಜನವ್ರು ಹೇಳ್ತಾ ಇದ್ದಾರೆ, ಬ್ರೋ ನನಗೆ 18 ಏಜು, ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಚೆನ್ನಾಗಿದೆಯಾ ಹೇಳಿ ಅಂತ. ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಬಂದುಬಿಟ್ಟು ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್ ಆಗಿರುತ್ತೆ, ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ. ಸೊ ಕಂಪನಿ ಬಂದುಬಿಟ್ಟು ಆನ್ ಆಪ್ಟಿಮಮ್ ನ್ಯೂಟ್ರಿಷನ್ ಅಂತಾರೆ, ಇದೊಂದು ಅಮೇರಿಕನ್ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ, ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡ್ಬೋದು. ಬಟ್ ಅದರಿಂದ ಒಂದು ಪ್ರಾಬ್ಲಮ್ ಏನಂತಂದರೆ ಇದು ತುಂಬ ಫೇಕ್ ಆಗುತ್ತೆ ಇಂಡಿಯಾದಲ್ಲಿ. ಸೊ ಬ್ರೈಟ್ ಅನಿಸುತ್ತೆ, ನನಗೆ ರೀಸೆಂಟಾಗಿ ನೋಡಿಲ್ಲ, ರೀಸೆಂಟ್ ನಾನು ತೊಗೊಳುವಾಗ ಬ್ರೈಟ್ ಅನ್ನೋದು ಒಂದು ಕಂಪ್ನಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು. ಇವಾಗ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವ್ರ ಹತ್ರ ಇಂದಾನೆ ಆರ್ಡರ್ ಮಾಡೋದು, ಅಥವಾ ಆ ಬಾಕ್ಸ್ ಮೇಲೆ ಅವ್ರದ್ದು ಸೀಲ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದ್ಸತಿ ವೆಯ್ಟ್ ಗೇನ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿತ್ತು, ಯಾಕಂತಂದರೆ ನನ್ನ ಚಾನಲ್ನಲ್ಲಿ ವೆಯ್ಟ್ ಗೇನ್ ಬಗ್ಗೆನೇ ಜಾಸ್ತಿ ವೀಡಿಯೋಸು ಚೆನ್ನಾಗಿ ಓಡೋದು, ಅವರೇ ಜಾಸ್ತಿ ನೋಡೋದು. ಸೊ ಆಲ್ಮೋಸ್ಟ್ 2 ಪ್ಲೇಲಿಸ್ಟ್ ಹಾಕ್ಬಿಟ್ಟಿದ್ದೀನಿ, ನೀವು ಅದನ್ನು ಚೆಕ್ಔಟು ಮಾಡ್ಬೋದು. ನಿಮ್ಮೆಲ್ಲರೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೀಸೆಂಟಾಗಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ನೀವು ನೋಡ್ತಾ ಇರ್ಬೋದು ಬರೀ ಒಂದು 150-200 ಅಥವಾ 300 ವ್ಯೂಸ್ ಬರ್ತಾ ಇರ್ಬೋದು, ಬಟ್ ಆದ್ರೇನು ಅದರಲ್ಲಿ ತುಂಬ ಕ್ವಾಲಿಟಿ ವ್ಯೂವರ್ಸ್ ಇದ್ದಾರೆ, ಕಾಮೆಂಟ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಏನಾದರೂ ಕಂಟೆಂಟ್ ಹಾಕಿದ್ರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ಕೊನೆಯದಾಗಿ, ಲಿವ್ ಟು ಲರ್ನ್ ನಾಟ್ ಟು ಲಿವ್, ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ಜೀವನ ಮಾಡೋದನ್ನು ಕಲಿತೀರಾ ಅಂತ. ಮುಂದಿನ ವೇಳೆ ಸಿಕ್ಕೋಣ, ಅಲ್ಲಿವರೆಗೂ ಸ್ಕ್ರೀನ್ ಮೇಲಿಂದ ಒಂದು ವಿಡಿಯೋ ಬರ್ತಾ ಇರ್ತದೆ ನೋಡಿ. ನಮಸ್ಕಾರ.